ಹಾಯ್ ಫ್ರೆಂಡ್ಸ್, ನಾವಿವತ್ತು ಗುಪ್ತ ಸಾಮ್ರಾಜ್ಯದ ಎರಡನೇ ದೊರೆಯಾದ ಸಮುದ್ರಗುಪ್ತನ ಬಗ್ಗೆ ತಿಳಿದುಕೊಳ್ಳೋಣ. ಸಮುದ್ರಗುಪ್ತನ ಕಾಲ ಕ್ರಿಸ್ತಶಕ 335-380 ಭಾರತದ ಇತಿಹಾಸದಲ್ಲಿಯೇ ಅಗ್ರಗಣ್ಯ ಅರಸ. ಈತನ ಸಾಧನೆಯನ್ನು ತಿಳಿಸುವ ಶಾಸನ ಅಲಹಾಬಾದಿನ ಸ್ತಂಭ ಶಾಸನ. ಇದರ ರಚನಾಕಾರ ಹರಿಸೇನ. ಇದು 33 ಸಾಲುಗಳನ್ನು ಒಳಗೊಂಡಿದ್ದು ಒಂದೇ ವಾಕ್ಯದಲ್ಲಿದೆ. ಇದರಲ್ಲಿ ಸಮುದ್ರಗುಪ್ತ ಉತ್ತರದ 9, ದಕ್ಷಿಣದ 10 ಅಡವಿ ರಾಜ್ಯಗಳು, ಪೂರ್ವ ಮತ್ತು ಪಶ್ಚಿಮದ 18 ಅರಸರನ್ನು ಸೋಲಿಸಿ ಯಶಸ್ವಿಯಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದ್ದಕ್ಕಾಗಿ ಇವನನ್ನು ವಿ.ಎ.ಸ್ಮಿತರವರು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ. ಈತನ ಮೂಲ ಹೆಸರು ಕಚ. ಈತ ಸಮುದ್ರಯಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ವಿದೇಶದ ಮೇಲೆ ದಾಳಿ ಮಾಡಿ ಇಂಡೋನೇಷ್ಯಾದ ಜಾವಾ ಮತ್ತು ಸಾಮ್ರತ ಎಂಬ ಪ್ರದೇಶಗಳನ್ನು ತನ್ನ ಆಡಳಿತಕ್ಕಾಗಿ ಸೇರಿಸಿಕೊಂಡಿದ್ದಕ್ಕಾಗಿ ಇವನನ್ನು ಸಮುದ್ರಗುಪ್ತ ಎಂದು ಕರೆಯಲಾಯಿತು. ಈತ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಮೇಘವರ್ಮನನ್ನು ಸೋಲಿಸಿ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆ ವಸೂಲಿ ಮಾಡುತ್ತಿದ್ದನು. ಈತನ ಸಾಮ್ರಾಜ್ಯವು ಪೂರ್ವ ಬಂಗಾಳದಿಂದ ಪಶ್ಚಿಮದ ಸಿಂಧ್ವರೆಗೆ, ಉತ್ತರದ ಹಿಮಾಲಯದಿಂದ ದಕ್ಷಿಣದ ವಿಂದ್ ಪರ್ವತದವರೆಗೆ ಹರಡಿಕೊಂಡಿತ್ತು. ಈತ ಕೇವಲ ಯುದ್ಧ ಪ್ರಿಯನಾಗಿರದೆ ಕಲೆ, ಸಾಹಿತ್ಯ ಮತ್ತು ಸಂಗೀತದಲ್ಲಿಯೂ ಆಸಕ್ತಿಯನ್ನು ಹೊಂದಿದ್ದನು. ಈತ ಪ್ರಸಿದ್ಧ ಕೃತಿ ಕೃಷ್ಣ ಚರಿತೆ. ಈತನಿಗಿದ್ದ ಪ್ರಸಿದ್ಧ ಬಿರುದು ಕವಿರಾಜ. ಈತ ತನ್ನ ಆಡಳಿತದಲ್ಲಿ 8 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಅವುಗಳೆಂದರೆ ಛತ್ರ, ಕಚ್ಚ, ವೀಣ, ಅಶ್ವಮೇಧ, ಗದೆ, ಪದ್ಮ, ಚಕ್ರ ಮತ್ತು ಶಂಖ ಅಂತ. ಸಮುದ್ರಗುಪ್ತ ಒಬ್ಬ ಪ್ರಸಿದ್ಧ ಸಂಗೀತಗಾರನಾಗಿದ್ದನೆನ್ನಲು ತನ್ನ ಕಾಲದ ನಾಣ್ಯಗಳ ಮೇಲೆ ವೀಣೆ ಮತ್ತು ಕೊಳಲನ್ನು ನುಡಿಸುತ್ತಿರುವ ಚಿತ್ರಗಳನ್ನು ಮುದ್ರಿಸಿದನು. ಈತನ ಕಾಲದಲ್ಲಿ ಹಿಂದೂ ಧರ್ಮ ಉನ್ನತ ಸ್ಥಾನದಲ್ಲಿತ್ತು. ಇದಾಗಿತ್ತು ನಮ್ಮ ಸಮುದ್ರಗುಪ್ತನ ಬಗ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.